ತಂದಾನೇ ನನಿತಾನ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಣ್ಣಿನ ರಾಜ ಎನ್ನುವ ಹೆಗ್ಗಳಿಕೆಯನ್ನು ಸದಾ ಕಾಯ್ದುಕೊಂಡು ಬಂದಿರುವ ಮಾವಿನ ಹಣ್ಣು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆ. ಬಣ್ಣ, ರುಚಿ, ಸ್ವಾದಿಷ್ಟಭರಿತವಾದ ಈ ಒಂದು ಹಣ್ಣು ಪ್ರಾಯಶಃ ಹೆಚ್ಚು ಜನಪ್ರಿಯವಾದ ಹಣ್ಣು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಮಾರುಕಟ್ಟೆಗೆ ಈ ಒಂದು ಹಣ್ಣಿನ ಆಗಮನವನ್ನು ನಾವೆಲ್ಲ ಬಹಳ ಕಾತುರದಿಂದ, ನಿರೀಕ್ಷೆಯಿಂದ ನೋಡ್ತಾ ಇದ್ದೇವೆ. ಇನ್ನು ಕೃಷಿಕರ ದೃಷ್ಟಿಯಿಂದಲೂ ಸಹ ಈ ಮಾವು ಒಂದು ಆಶಾದಾಯಕವಾದಂತಹ ಭರವಸೆಯ ಬೆಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ರಾಜ್ಯದ ಬಹುತೇಕ ಈ ಒಣಭೂಮಿ ಪ್ರದೇಶದಲ್ಲಿಯೇ ಹೆಚ್ಚಾಗಿ ಬೆಳೀತಾ ಇರತಕ್ಕಂತಹ ಈ ಮಾವು ನಮ್ಮ ಕೃಷಿಕರಿಗೆ ಸುಸ್ಥಿರ ಆದಾಯದ ಮೂಲವಾಗಿಯೂ ಸಹ ಇವತ್ತು ಕೃಷಿಕರ ಕೈ ಹಿಡಿದಿದೆ. ಆದಾಗ್ಯೂ ಎಲ್ಲೋ ಒಂದು ಕಡೆ ಕೃಷಿಕರಿಗೆ ಈ ಮಾವಿನಿಂದ ಇನ್ನೂ ಹೆಚ್ಚಿನ ಲಾಭ ಬರಬೇಕು ಅನ್ನೋದಾದರೆ, ಅದೇ ರೀತಿ ನಮ್ಮ ಗ್ರಾಹಕರಿಗೂ ಸಹ ಗುಣಮಟ್ಟದ ಮಾವು ಲಭ್ಯವಾಗಬೇಕು ಅನ್ನೋದಾದರೆ ನಮ್ಮ ಕೃಷಿಕರು ಈ ಕೊಯ್ಲೋತ್ತರ ತಾಂತ್ರಿಕತೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾದ ಅನಿವಾರ್ಯತೆ ಇದನ್ನು ನಮ್ಮೊಂದಿದೆ. ಹಾಗಾಗಿ ಈ ಒಂದು ಮಾವಿನ ಬೆಳೆಯಲ್ಲಿ ಈ ಕೊಯ್ಲೋತ್ತರ ತಾಂತ್ರಿಕತೆಗಳು ಅಂತ ಹೇಳಿದರೆ, ಈ ಮಾವಿನ ಹಣ್ಣನ್ನು ಕೀಳುವ ಒಂದು ವೈಜ್ಞಾನಿಕ ವಿಧಾನದಿಂದ ಹಿಡಿದು ಒಂದು ಬಾರಿ ನಾವು ಹಣ್ಣನ್ನು ಕಿತ್ತ ನಂತರ ಅದನ್ನು ಯಾವ ರೀತಿ ವರ್ಗೀಕರಣ ಮಾಡಬೇಕು, ಸಾಗಾಣಿಕೆಯಲ್ಲಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು, ಅದೇ ರೀತಿ ಈ ಸುರಕ್ಷಿತ ಹಣ್ಣು ಮಾಗುವಿಸುವಿಕೆ, ಪ್ರಾಯಶಃ ಇದು ನಮ್ಮ ಗ್ರಾಹಕರ ದೃಷ್ಟಿಯಿಂದಲೂ ಸಹ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ. ಯಾವ ರೀತಿ ನಾವೊಂದು ಸುರಕ್ಷಿತವಾಗಿ ಹಣ್ಣನ್ನು ಮಾಗಿಸಬೇಕು ಹಾಗೂ ಈ ಮಾರಾಟದ ವಿಧಾನಗಳು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕೆಜಿ ಹನುಮಂತರಾಯ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಹನುಮಂತರಾಯ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802-354-2594-2659-2699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದರೆ ಈ ಮಾವಿನ ಬೆಳೆಯಲ್ಲಿ ಕೊಯ್ಲೋತ್ತರ ತಾಂತ್ರಿಕತೆಗಳು, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಹನುಮಂತರಾಯ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಈಗ ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ, ಈ ಮಾವಿನ ಬೆಳೆ ಈ ಒಂದು ವರ್ಷ ಏನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಈ ವರ್ಷದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ನಮ್ಮ ರಾಜ್ಯದಲ್ಲಿ ಮಾವಿನ ಬೆಳೆ ಇದೆ, ಎಷ್ಟು ಉತ್ಪಾದನೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ? ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾವಿನ ಬೆಳೆ ವಿಸ್ತೀರ್ಣ ನೋಡೋದಾದ್ರೆ 140,000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಮಾವಿನ ಬೆಳೆ ಇರತಕ್ಕಂಥದ್ದು. ನಾವು ಉತ್ಪಾದನೆ ನೋಡೋದಾದ್ರೆ ಸರಿಸುಮಾರು 16,00,000 ಟನ್ನಷ್ಟು ಮಾವು ಉತ್ಪಾದನೆ ನಮ್ಮ ರಾಜ್ಯದಿಂದ. ಯಾವೆಲ್ಲ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೆಯಲಾಗ್ತಾ ಇದೆ? ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಯಲ್ಲಿ ನೋಡೋದಾದ್ರೆ 49,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮಾವು ಹೆಚ್ಚು ಪ್ರದೇಶದಲ್ಲಿ ಮಾವಿನ ಬೆಳೆಯನ್ನು ಕೋಲಾರ ಜಿಲ್ಲೆ ನೋಡಬಹುದು. ಅದು ಉತ್ಪಾದನೆ ಸಹ ಅಷ್ಟೇನೆ, 4,21,000 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಸಹ ಅಲ್ಲಿ ಉತ್ಪಾದನೆ. ಕೋಲಾರದ ನಂತರ ಮತ್ತೊಂದು ಪ್ರಮುಖವಾದ ಜಿಲ್ಲೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆ. ಈ ರಾಮನಗರ ಜಿಲ್ಲೆಯಲ್ಲಿ ಸರಿಸುಮಾರು 23,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ಬೆಳೆದು ಅದರಲ್ಲೂ ಅಷ್ಟೇನೆ ಈ ಒಂದು 2,28,000 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಮಾವಿನ ಅಲ್ಲಿ ಬರ್ತಾ ಇದೆ. ಕೋಲಾರ, ರಾಮನಗರ, ಅದಾದ ನಂತರ ಬೇರೆ ಜಿಲ್ಲೆಗಳು, ತುಮಕೂರು ಜಿಲ್ಲೆ, ತದನಂತರ ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಮಾವನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ. ಈಗ ಈ ಎಲ್ಲ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೆಯುವ ತಳಿಗಳು ಯಾವುವು ಅಂತೇಳಿ? ಈಗ ಕೋಲಾರದಲ್ಲಿ ನೋಡೋದಾದ್ರೆ ಹೆಚ್ಚಿನ ಒಂದು ನಮಗೆ ನೋಡೋದಾದ್ರೆ ಸಂಸ್ಕರಣೆಗೆ ಹೆಚ್ಚಿನ ತಳಿಗಳು ನೋಡೋದಾದ್ರೆ ಅಲ್ಲಿ ನಮ್ಮಲ್ಲಿ ಬೆಂಗಳೂರು ಅಂತ ಹೇಳ್ತೀವಿ ಅಥವಾ ತೋತಾಪುರಿ ಅಂತೀವಿ, ಅದು ಹೆಚ್ಚಿಗೆ ಇರ್ತಕ್ಕಂಥದ್ದು. ಎರಡನೇದಾಗಿ ಅಲ್ಲಿ ಮಲಗೋಬಾ ಮತ್ತೆ ಬೈಗಾನ್ಪಲ್ಲಿ ಅಥವಾ ಬೆನೇಶ, ತದನಂತರ ತುಂಬಾ ಕೊನೆ ಕಟಾವಿಗೆ ಬರ್ತಕ್ಕಂಥ ತಳಿ ಅಂತ ಹೇಳಿದ್ರೆ ನೀಲಂ
ಆ ಒಂದು ತಳಿಗಳು ಆಲ್ಫೆನ್ಸನು ಸಹ ಇದೆ, ಅದನ್ನು ಹೆಚ್ಚಿನ ಪ್ರದೇಶದಲ್ಲಿ ಕೋಲಾರದಲ್ಲಿ ಇರ್ತಕ್ಕಂಥದ್ದು. ಈಗ ಯಾವ ಹಂತದಲ್ಲಿ ಅಂತ, ಈಗ ಈ ಸದ್ಯದ ದಿನದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಮಾವಿನ ಬೆಳೆ ಯಾವ ಹಂತದಲ್ಲಿ ಇದೆ ಅಂತೇಳಿ ಈಗಾಗಲೇ ನಾವು ಮಾರ್ಕೆಟಲ್ಲಿ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಜಿಲ್ಲೆಗಳು ಪ್ರಮುಖ ಏನು ಉತ್ಪಾದನೆ ಜಿಲ್ಲೆಗಳು ಅಂತ ಹೇಳಿದ್ವಲ್ಲ, ಕೋಲಾರ ಮತ್ತೆ ರಾಮನಗರ. ರಾಮನಗರ ನೋಡೋದಾದ್ರೆ ಪ್ರಪ್ರಥಮವಾಗಿ ಮಾರುಕಟ್ಟೆಗೆ ಮಾವಿನ ಹಣ್ಣು ಬರತಕ್ಕಂಥದ್ದು ರಾಮನಗರ ಜಿಲ್ಲೆದು. ಏನು ಅಕ್ಟೋಬರ್ ನವೆಂಬರ್ ಅಲ್ಲಿ ಹೂ ಅಂತ ಬರ್ತದೆ, ಕಟಾವು ನಮಗೆ ನೋಡೋದಾದ್ರೆ ಈವನ್ ಏಪ್ರಿಲ್ ಅಥವಾ ಮಾರ್ಚ್ ಕೊನೆ ಮತ್ತು ಏಪ್ರಿಲ್ ಹಂತದಲ್ಲಿ ಕೆಲವು ತಳಿಗಳು ಅಂದ್ರೆ ಮುಂಚೆ ಮುಂಗಡವಾಗಿ ಬರ್ತಕ್ಕಂಥ ತಳಿಗಳು ಅಂತ ಹೇಳಿದ್ರೆ ರಸ್ಪುರಿ ಆಗ್ಬೋದು ಅಥವಾ ಸೇಂದೂರ ಆಗ್ಬೋದು, ಈ ರೀತಿ ತಳಿಗಳು ನಮ್ಮ ರಾಮನಗರ ಜಿಲ್ಲೆಯಿಂದ ನಾವು ಕೆಲವೇ ದಿನಗಳಲ್ಲಿ ರಾಮನಗರದಿಂದ ಮೊದಲು ಮಾಡಬಹುದು. ಈಗ ತಾವು ಹೇಳ್ತಾ ಇದ್ರೆ ಮಾವಿನ ಹಣ್ಣು ಏನು ಕೊಯ್ಲಿನ ಹಂತಕ್ಕೆ ಬರ್ತಾ ಇದೆ ಅಂತೇಳಿ, ಈ ಒಂದು ಕೊಯ್ಲಿನ ಹಂತದಿಂದ ಹಿಡಿದು ಮಾರುಕಟ್ಟೆ ಹಂತದವರೆಗೆ ನಮ್ಮ ಕೃಷಿಕರು ಕೈಗೊಳ್ಳಬೇಕಾದ ಕ್ರಮಗಳು ಯಾವುವು ಅಂತೇಳಿ? ಪ್ರಮುಖವಾಗಿ ನಾವು ಏನು ವೈಜ್ಞಾನಿಕ ಕೊಯ್ಲು ಯಾವ ರೀತಿ ಮಾಡಬೇಕು ರೈತರು, ಯಾಕಂದ್ರೆ ಯಾವ ರೀತಿಯ ಕಾಯಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕಟಾವು ಮಾಡಬೇಕು. ಎರಡನೇದಾಗಿ ಆ ಕಟಾವು ಮಾಡಿದ ಕಾಯಿಗಳನ್ನು ಯಾವ ರೀತಿ ಸಾಗಾಣಿಕೆ ಮಾಡಬೇಕು, ಯಾವ ರೀತಿ ಯಾವ ಇದರಲ್ಲಿ ಕ್ರೇಟ್ ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ ಅದನ್ನ ಸಾಗಾಣಿಕೆ ಮಾಡಬೇಕು. ತದನಂತರ ಕಟಾವು ಮಾಡಿದ ನಾವು ತದನಂತರ ಏನ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ನೆರಳಿಗೆ ಸಾಗಿಸಬೇಕಾಗುತ್ತೆ, ತದನಂತರ ಅದನ್ನು ವರ್ಗೀಕರಣ ಮಾಡಬೇಕಾಗುತ್ತೆ, ಆಮೇಲೆ ಅದನ್ನ ವೈಜ್ಞಾನಿಕವಾಗಿ ಮಾಗುಸುವಿಕ ಪದ್ಧತಿ ಬಹಳ ಮುಖ್ಯ, ಅದನ್ನ ಹೆಚ್ಚಿನ ಇದರಲ್ಲಿ ನಾವು ಮಾತಾಡೋಣ. ನಂತರ ಆಮೇಲೆ ಅದ್ರ ವರ್ಗೀಕರಣ ಮಾಡಬೇಕಾಗುತ್ತೆ, ಮತ್ತೆ ವರ್ಗೀಕರಣ ಮಾಡಿದ್ಮೇಲೆ ಅದನ್ನ ಮತ್ತೆ ಗ್ರೇಡಿಂಗ್ ಪ್ಯಾಕಿಂಗ್ ಅಂತ ಏನ್ ಹೇಳ್ತೀವಿ, ಪ್ಯಾಕ್ ಮಾಡಿ ನಮ್ಮಲ್ಲಿ ಏನೀಗ ಗ್ರಾಹಕರಿಗೆ ಕೊನೆಗೆ ಅದು ಮುಟ್ಟುತ್ತೆ. ಈಗ ತಾವು ಹೇಳ್ತಾ ಇದ್ರೆ ಈ ಒಂದು ಸುದೀರ್ಘ ಪಯಣದಲ್ಲಿ ಮೊದಲೇ ಹಂತ ವೈಜ್ಞಾನಿಕವಾಗಿ ಕೊಯ್ಲು ಮಾಡೋದು, ಕೊಯ್ಲು ಮಾಡ್ತಾ. ಈಗ ನಾವು ವೈಜ್ಞಾನಿಕ ಕೊಯ್ಲು ಅಂತ ತಕ್ಷಣ ಈಗ ಹಿಂದೆಲ್ಲ ಸಾಂಪ್ರದಾಯಿಕವಾಗಿ ಒಂದೇ ಬಾರಿ ಕೊಯ್ಲು ಮಾಡ್ತಾ ಇದ್ರು, ಯಾವುದೇ ರೀತಿಯ ಹಣ್ಣನ್ನ ಈ ತೊಟ್ಟಿ ಎಷ್ಟು ಬಿಡಬೇಕು, ಆಮೇಲೆ ಹಣ್ಣಿಗೆ ಯಾವ ರೀತಿ ಗಾಯ ಆಗದ ರೀತಿಯಲ್ಲಿ ಯಾವ ರೀತಿ ನಾವು ಅದನ್ನ ಮಾಡಬೇಕು, ಯಾವ ವೈಜ್ಞಾನಿಕ ವಿಧಾನಗಳು? ವೈಜ್ಞಾನಿಕವಾಗಿ ನಾವು ಒಂದು ಕಾಯಿನ ಬಲಿತಿರತಕ್ಕಂಥದ್ದಾದ್ರೆ ಪಕ್ವತೆ ಅಂತ ಹೇಳ್ತೀವಿ, ಅದು ಬಲಿತಿದೆಯಾ ಅಥವಾ ಕಟಾವಿಗೆ ಸೂಕ್ತವಾಗಿದೆ ಅನ್ನೋದು ಫಸ್ಟ್ ನೋಡಬೇಕು. ಯಾವ ರೀತಿ ನೋಡೋದಾದ್ರೆ ಆ ಒಂದು ಯಾವುದೇ ಒಂದು ತಳಿಗೆ ಅನುಗುಣವಾಗಿ ಅಥವಾ ಸಾಮಾನ್ಯವಾಗಿ ಹೇಳಿದ್ರೆ ನಾವು ಕಾಯಿಯ ಭುಜಗಳು ಉಬ್ಬಿರ್ತಕ್ಕಂಥದ್ದು, ಆಮೇಲೆ ಆ ಭುಜದ ಒಂದು ಏನು ಆ ಒಂದು ಭಾಗದಲ್ಲಿ ಬಣ್ಣ, ನಾವು ಏನು ಮಾವಿನ ಬಣ್ಣ ಏನ್ ಹೇಳ್ತೀವಿ ನಮ್ಮ ಹಳದಿ ಬಣ್ಣ, ಆ ಒಂದು ಸುಮಾರು ಸರಿಸುಮಾರು 30% ಭಾಗದಲ್ಲಿ ಈ ಒಂದು ಬಣ್ಣ ಬಂದಿರುತ್ತೆ. 30% ಆ ಒಂದು ಬಣ್ಣಕ್ಕೆ ತಿರುಗುವ ಸಂದರ್ಭದಲ್ಲಿ ಮಾಗ್ತಾ ಇದೆ ಅಂತದ್ದು. ಮತ್ತೆ ಪ್ರತಿಯೊಂದು ಕಾಯಿ ಮೇಲೆ ಸಣ್ಣ ಸಣ್ಣ ನಾವು ಲೆಂಟಿ ಸೆಲ್ಸ್ ಅಂತೇವೆ, ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಅವು ತುಂಬಾ ಅಗಲವಾಗಿರ್ತವೆ. ಅದು ಎರಡನೇ ಮೂರನೇದು ಇರ್ತಕ್ಕಂಥದ್ದು. ನಾಲ್ಕನೇದು ನಾವು ತೊಟ್ಟಿನ ಭಾಗ ಕಾಯಿಗೂ ತೊಟ್ಟಿಗೂ ಅಂಟಿಕೊಂಡಿರ್ತಕ್ಕಂಥ ಜಾಗ ಏನಿದೆ ಅದು ಸ್ವಲ್ಪ ತಗ್ಗು ಪ್ರದೇಶ, ತಗ್ಗು ಬೀಳ್ತಕ್ಕಂಥದ್ದು ಅಂದ್ರೆ ನಾವು ಒಕ್ಕಳ ಅಂತ ಹೇಳ್ತೀವಿ, ಅದು ಸ್ವಲ್ಪ ತಗ್ಗಿರಲ್ಲ, ಗುಣಲಕ್ಷಣಗಳು ಇರಬೇಕು. ಇದಕ್ಕೆ ತಾವು ರಾಮನಗರ ಅಂತ ಹೇಳ್ತಾ ಇದ್ರೆ ರಾಮನಗರದಿಂದನೇ ಮೊದಲೇ ಕರೆ ಇದೆ. ರವಿಕುಮಾರ್ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ರವಿಕುಮಾರ್ ನಮಸ್ಕಾರ. ನಮಸ್ತೆ. ರವಿಕುಮಾರ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಕೇಳಿ. ಸರ್ ನಮ್ದು ಒಂದು 10 ವರ್ಷದ ಒಂದು ಮಾವಿನ ತೋಟ ಇದೆ. ಒಂದು 5-6 ಇಯರ್ಸ್ ಚೆನ್ನಾಗಿ ಈಲ್ಡ್ ಬಂತು ಸರ್. ಅದು ಈಗ ಏನಾಗ್ತಾ ಇದೆ ಅಂದ್ರೆ ಚೆನ್ನಾಗಿ ಬೇರಿಂಗ್ ಆಗ್ತದೆ ಸರ್, ಅಂದ್ರೆ ಕಾಯಿ ಬಿಡ್ತವೆ, ಅದು ಹಣ್ಣಾಗೋಟ ನಮ್ಗೆಲ್ಲ ಕೊಲ್ತೋಗ್ತದೆ ಸರ್. ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಹಣ್ಣು ಆಗೋ ಸಮಯದಲ್ಲಿ ಕೊಳೆಯೋದಂತಕ್ಕಂಥದ್ದು ಈ ಚಿಬ್ಬು ರೋಗ ಅಂತ ಏನ್ ಹೇಳ್ತೀವಲ್ಲ, ಈ ಒಂದು ಹಣ್ಣಿನ ನಾವು ಏನು ಹಣ್ಣು ಮಾಗಿಸುವ ಹಂತದಲ್ಲಿ ಈ ಕಪ್ಪು ಕಪ್ಪುಗೆ ಅತ್ತಕ್ಕಂಥದ್ದು ಬಂತಕ್ಕಂಥದ್ದು ಚಿಬ್ಬು ರೋಗ. ಈ ಚಿಬ್ಬು ರೋಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಈ ಒಂದು ಕಾಯಿ ಬಲಿಯುವ ಸಮಯದಲ್ಲಿ ಏನಾದ್ರೂ ನಮಗೆ ಅನಿರೀಕ್ಷಿತ ಮಳೆ ಬಂದ್ರೆ, ಆ ಮಳೆ ಬಂದಾಗ ಮಳೆ ಹೌದೌದು ಈ ಶಿಲೀಂಧ್ರದ ಎಪ್ಪು ಏನಿರುತ್ತೆ ಅದು ಆ ಕಾಯಿಗಳ ಮೇಲೆ ಬಂದಿಲ್ಲ, ಮಳೆ ಬರೋದಿಲ್ಲ. ಹೌದು, ಅದು ಏನಾಗ್ತದೆ ಅಂದ್ರೆ ಕಾಯಾಗಿ ಹಣ್ಣಾಗೋ ಬಿಫೋರೇ ಅದು ಕೊಳ್ತೋಗ್ತದೆ, ಒಂದು ಸಿಕ್ತಲ್ಲ. ರವಿಕುಮಾರ್ ಅವರೇ, ತಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ರಿ ಪ್ರಾಯಶಃ ಇದು ಅಲ್ಲ, ಇನ್ನೊಂದು ಪ್ರಾಬಬಲಿ ಅವ್ರಿಗೆ ನಾವು ನಿರೀಕ್ಷೆ ಮಾಡತಕ್ಕಂಥದ್ದು ಹಣ್ಣಿನ ನೋಣ ಆ ತರದ್ದು ಆವಿನ ಕಲ್ಲು ಮಳೆ ಬಂದಲ್ಲ ಸರ್, ನಮ್ದು ಬರೋದು ಕೊಳ್ತೆ ಹೋಗ್ತದೆ.
ಕೊಳತೆ ಹೋಗ್ತಾ ಇದೆ. ಅದು ಅವ್ರಿಗೆ ಯಾಕಂದ್ರೆ ಹಣ್ಣಿನ ನೊಣನು ಸಹ ಪ್ರಮುಖವಾದ ಒಂದು ಕೀಟ, ಒಂದು ಬಲಿವಂತದಲ್ಲಿ ಬರ್ತಕ್ಕಂಥದ್ದು ಹಣ್ಣಿನ ನೊಣ. ಇದು ರೈತರಿಗೆ ಗೋಚರ ಆಗೋದಿಲ್ಲ. ಏನಾಗ್ತದೆ, ಈ ಹಣ್ಣಿನ ನೊಣ ಹೆಣ್ಣು ನೊಣ ಈ ಕಾಯಿ ಮೇಲೆ ಕೂತು ಹಿಂಭಾಗದಿಂದ ಚುಚ್ಚಿ ಮೊಟ್ಟೆ ಇಡ್ತಕ್ಕಂಥದ್ದು ಮೊಟ್ಟೆ ಇಟ್ಟು ಆ ಮೊಟ್ಟೆಗಳು ಮರಿಗಳಾಗಿ ನಾವು ಸಣ್ಣ ಸಣ್ಣ ಹುಳುಗಳು ನೋಡ್ಬೋದು. ಆ ಮರಿಗಳು ಏನ್ ಮಾಡ್ತಾವ ಅಂದ್ರೆ ಒಂದು ತಿರುಳನ್ನ ತಿಂತಾ ಇರ್ತಕ್ಕಂಥದ್ದು ತಿಂದು, ಅಂದ್ರೆ ನಾವು ಮೊಟ್ಟೆ ಇಟ್ಟಾಗ ಮೊಟ್ಟೆ ಇಟ್ಟ ಭಾಗ ಸರಿ ಹೋಗ್ತದೆ, ಒಳಗಡೆ ಮಾತ್ರ ಆ ಮೊಟ್ಟೆಗಳು ಒಡೆದು ಆ ಮರಿ. ರವಿಕುಮಾರ್ ಅವರ ಸಮಸ್ಯೆ ಇದು ಇರಬಹುದು ಇರಬಹುದು ತುಂಬಾ ಅದು ಇರಬಹುದು. ಈಗ ಅದರ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಒಂದು ಹಣ್ಣಿನ ನೊಣ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಇದನ್ನ ಈಗ ಯಾಕಂದ್ರೆ ಇದನ್ನ ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಈ ಸರಿ ಏನ್ ಮಳೆ, ಅನಿರೀಕ್ಷಿತ ಮಳೆನೂ ಬಂದಿದೆ. ಮಳೆ ಬಂದಾಗ ಈ ಹಣ್ಣಿನ ಊಜಿ ಅಂತಾರೆ ಅಥವಾ ಹಣ್ಣಿನ ನೊಣ ಹೆಚ್ಚಿಗೆ ಬರ್ತಕ್ಕಂಥದ್ದು. ಇದನ್ನ ನಿರ್ವಹಣೆಗೋಸ್ಕರ ಕೆಲವು ಲಿಂಗಾಕರ್ಷಕ ಬಲೆಗಳಂತಿದ್ದು ಆಕರ್ಷಕ ನೈಸರ್ಗಿಕ ವಿಧಾನಗಳನ್ನ ನೈಸರ್ಗಿಕ ಬಲೆಗಳನ್ನು ಆಕರ್ಷಕ ಬಲೆಗಳನ್ನು ಬಲೆಗಳು ಅದನ್ನ ಹಾಕೋಬೇಕಾಗುತ್ತೆ. ಪ್ರತಿ ಎಕರೆಗೆ ನಾವು ಸರಿಸುಮಾರು 6-8 ಈ ಒಂದು ಆಕರ್ಷಕ ಬಲೆಗಳನ್ನು ಹೌದು, ಒಂದು ಸಣ್ಣ ಪ್ಲಾಸ್ಟಿಕ್ ಡಬ್ಬ ನೀವು ಚಿತ್ರದಲ್ಲಿ ನೋಡೋದಾದ್ರೆ ಆ ಪ್ಲಾಸ್ಟಿಕ್ ಡಬ್ಬ ಇರ್ತವೆ ಚಿತ್ರದಲ್ಲಿ ತಾವು ಗಮನಿಸ್ತಾ ಇರಬಹುದು. ಹೌದು, ಅದರಲ್ಲಿ ಲಿಂಗಾಕರ್ಷಕ ಬಲೆಗಳು, ಅದರಲ್ಲೊಂದು ಸಣ್ಣ ಚಕ್ಕೆ ಇರ್ತದೆ, ಅದರಲ್ಲಿ ಏನು ಲಿಂಗ ಆಕರ್ಷಕ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಅಂತ ಹೇಳ್ತೀವಿ, ಪ್ರಚೋದಕ ಇರ್ತದೆ. ಈ ಈ ಗಂಡು ನೊಣವನ್ನು ಆಕರ್ಷಣೆ ಮಾಡಿ ಆಕರ್ಷಣೆ ಮಾಡಿದಾಗ ಆ ಒಂದು ಸಣ್ಣ ಚಕ್ಕೆಗೆ ನಾವು ಹೇಳ್ತೀವಿ ಅಂದ್ರೆ ಕೆಲವು ಕೀಟನಾಶಕಗಳನ್ನ ಲೇಪನ ಮಾಡ್ತೀವಿ. ಆ ಕೀಟನಾಶಕ ಅಂದ್ರೆ ಕ್ಲೋರೋಪೈರಿಪಾಸ್ ಆಗ್ಬೋದು ಅಥವಾ ನುವಾನ್ ಆಗ್ಬೋದು, ಈ ತರದನ್ನ ಲೇಪನ ಮಾಡ್ತೀವಿ. ಆ ಆಕರ್ಷಕವಾಗಿ ಅದರಲ್ಲಿ ಬಂದು ಕುತ್ಕೊಂಡ ತಕ್ಷಣ ಅಲ್ಲಿ ಆ ವಾಸನೆಗೆ ತುಂಬಾ ಈ ಕೀಟನಾಶಕದ ತುಂಬಾ ಘಾಟ್ ಇರ್ತಕ್ಕಂಥದ್ದು ಅದರಲ್ಲಿ ಬಿದ್ದು ಸಾಯಿ, ಹಾಗಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದರಿಂದ ಅದರ ಸಂತಾನೋತ್ಪತ್ತಿ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಗಂಡ ನೊಣಗಳನ್ನು ಆಕರ್ಷಣೆ ಮಾಡಿದಾಗ ಅಥವಾ ಸಂತತಿ ಕಡಿಮೆ ಮಾಡಿದಾಗ ಇದರ ಉತ್ಪಾದನೆ ಸಹ ಕಡಿಮೆ ಆಗ್ತಕ್ಕಂಥದ್ದು. ಈಗ ತಾವಾಗಲೇ ಹೇಳ್ತಾ ಇದ್ರೆ ಈ ಒಂದು ಕೊಯ್ಲು, ವೈಜ್ಞಾನಿಕ ಕೊಯ್ಲು ಯಾವ ರೀತಿ ಮಾಡಬೇಕು ಅಂತೇಳಿ, ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಹಣ್ಣುಗಳನ್ನು, ಒಂದು ಬಾರಿ ಆಯ್ಕೆ ಮಾಡಿಕೊಂಡ ನಂತರ ವಿಧಾನ ಹೌದು ಹೌದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಮೊದಲು ಏನಂತ ಹೇಳಿದ್ರೆ ನೀವು ತಾವು ಹೇಳಿದಾಗೆ ಸರ್, ಈಗಾಗಲೇ ರೈತರು ಏನಂದ್ರೆ ತುಂಬಾ ರೆಂಬೆ ಸಾಂಪ್ರದಾಯಿಕವಾಗಿ ಮಾಡೋರು ಅಥವಾ ತುಂಬಾ ಪೆಟ್ಟು ಬೀಳ್ತಾ ಇತ್ತು ಅಥವಾ ತೊಟ್ಟಿಲ್ದೇನೆ ಕಟಾವು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ವಿ. ಈಗ ವೈಜ್ಞಾನಿಕವಾಗಿ ಕಟಾವು ಮಾಡಬೇಕಾದ್ರೆ ನಾವು ಈ ಬಲಿತ ಕಾಯಿಗಳನ್ನ ಆಯ್ಕೆ ಮಾಡಿಕೊಂಡು ಕೆಲವು ಸುಧಾರಿತ ನಾವು ಯಂತ್ರಗಳು ಬಂದಿದ್ದಾವೆ ಅದಕ್ಕೋಸ್ಕರನೇ ಆ ಯಂತ್ರಗಳನ್ನ ಬಳಸಿಕೊಂಡು 1 ಸೆಂಟಿಮೀಟರ್ ಅಥವಾ 1 ಇಂಚ್ ಅಂತ ಏನ್ ಹೇಳ್ತೀವಿ, 1 ಇಂಚ್ ತೊಟ್ಟು ಬಿಟ್ಟು ಕಟ್ ಮಾಡೋದು, ತೊಟ್ಟು ಬಿಡಬೇಕು. ರೈತ ಬಂದವರು ತಾವು ಗಮನಿಸಬೇಕು, 1 ಇಂಚು ತೊಟ್ಟು ಬಿಟ್ಟು ತೊಟ್ಟಿಲ್ದೇನೆ ತೊಟ್ಟು ನಾವು ತೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸೊನೆ ಅಥವಾ ರಸ ಆ ಕಾಯಿಯಿಂದ ಸೋರ್ತಕ್ಕಂಥದ್ದು. ಆ ಕಾಯಿ ಸೋರಿದ ಮೇಲೆ ಆ ಕಾಯಿ ಮೇಲೆಲ್ಲ ಸೋರ್ತದೆ ಆ ರಸ, ಅದೇನಾಗ್ತದೆ ತದನಂತರ ಈಗ ನೋಡಿ ಪ್ರಾಯಶಃ ಚಿತ್ರದಲ್ಲಿ ತಾವು ಗಮನಿಸ್ತಾ ಇರಬಹುದು. ಹೌದು, ಬಲಭಾಗದಲ್ಲಿ ಈ ಒಂದು ಗಾತ್ರ, ಹೌದು, ಮತ್ತು ಈ ಒಂದು ಉದ್ದ, ಹೌದು ಹೌದು. ಈಗ ನೋಡಿ ಸರ್, ಆ ಪಕ್ಕದಲ್ಲಿ ತೊಟ್ಟಿಲ್ದೇನೆ ಕಟ್ ಮಾಡಿರೋದು ರಸ ಸೋರಿದೆ, ಅದು ತದನಂತರ ಏನಾಗ್ತದೆ ಕಪ್ಪು ಬಣ್ಣ. ಈ ಚಿತ್ರದಲ್ಲಿ ಎರಡೂ ಸಹ ಅವರು ತೋರಿಸಿದ್ದಾರೆ, ಒಂದು ಯಾವ ರೀತಿ ನಾವು ಕಟ್ ಮಾಡಬೇಕು ಯಾವ ರೀತಿ ಮಾಡಬಾರದು ಅಂತ ಮಾಡಬಾರದು. ಈ ರೀತಿ ಮಾಡಿದಾಗ ಏನಾಗುತ್ತಂದ್ರೆ ಅದರ ಗುಣಮಟ್ಟವನ್ನು ಕಳ್ಕೊಳ್ಳುತ್ತೆ ತೊಟ್ಟಿಲ್ದೇನೆ ಕಟ್ ಮಾಡಿದ್ರೆ. ಹಾಗಾಗಿ ನಾವು ತೊಟ್ಟಿನ ಸಮೇತನೆ ನಾವು ಕಟ್ ಮಾಡಬೇಕಾಗುತ್ತೆ. ಈಗ ಹನುಮಂತರಾಯ ಅವರು ತಾವು ಹೇಳ್ತಾ ಇದ್ರೆ ಒಂದು ಗುಣಮಟ್ಟದ ಹಣ್ಣುಗಳನ್ನು ನಾವು ಗುರುತಿಸಬೇಕು, ಆ ನಂತರ ವೈಜ್ಞಾನಿಕ ವಿಧಾನದಲ್ಲಿ ಕೆಲವು ಕಟಾವು ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ನಾವು ಕಟಾವು ಮಾಡಬೇಕು. ಒಂದು ಬಾರಿ ಕಟಾವು ಮಾಡಿದ ನಂತರ ಮುಂದಿನ ಹಂತ ಪ್ರಾಯಶಃ ಅದನ್ನ ವರ್ಗೀಕರಣ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ. ಕಟಾವು ಮಾಡಿದ ನಂತರ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಏನಂತೀವಿ, ನಾವು ನೆರಳಿಗೆ ಸಾಗಿಸಬೇಕಾಗುತ್ತೆ. ಆದಷ್ಟು ಸಾಗಿಸಬೇಕಾದ್ರೆ ನಾವು ಕ್ರೇಟ್ಗಳನ್ನ, ಪ್ಲಾಸ್ಟಿಕ್ ಕ್ರೇಟ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಂಪ್ರದಾಯಿಕವಾಗಿ ಚೀಲಗಳಂತೆ ಮತ್ತೆ ಬುಟ್ಟಿಗಳು ಈ ತರದ್ದೆಲ್ಲ ಮಾಡಬಾರ್ದು. ಪ್ಲಾಸ್ಟಿಕ್ ಕ್ರೇಟ್ಗಳನ್ನ ಬಳಕೆ ಮಾಡ್ಕೊಂಡು ನೆರಳಲ್ಲಿ ಸಾಗಿಸಬೇಕಾಗುತ್ತೆ. ನಂತರ ಅದನ್ನ ಏನು ಆ ಮರದಲ್ಲಿ ಇರ್ತಕ್ಕಂಥ ಏನಾದ್ರು ಹಾಳಾಗಿ ಕೀಟದಿಂದ ರೋಗ ರೋಗ ಅವ್ರು ಹೇಳಿದ್ರಲ್ಲ ಈ ತರ ಕಪ್ಪು ಚುಕ್ಕಿ ಇರ್ತಕ್ಕಂಥ ಕಾಯಿಗಳನ್ನ ಬೇರ್ಪಡಿಸಿ ನಂತರ ನಾವು ಮಾಗಿಸುವುದಕ್ಕೆ ತಯಾರಿ. ಎಲ್ಲ ಒಂದ್ ಕಡೆ ಈ ವರ್ಗೀಕರಣ ಅಥವಾ ವಿಂಗಡಣೆ ಇದು ಗಾತ್ರದ ಮೇಲಾಗಿರ್ಬೋದು, ಬಣ್ಣದ ಮೇಲಾಗಿರ್ಬೋದು, ಅದು ಈಗ ಈ ಮಟ್ಟದಲ್ಲಿ ಮೊದಲನೇ ಹಂತದಲ್ಲಿ ವರ್ಗೀಕರಣ ಅಂತಂದ್ರೆ ಈ ತರದ್ದು. ಈಗ ರೋಗ ರುಜಿನ ಮತ್ತೆ ಕಾಯಿಗಳು ಆತರ ಚುಕ್ಕೆ ಬಂದಿರತಕ್ಕಂಥ ಕಾಯಿಗಳನ್ನ ನಂತರ ನಾವು ಬಣ್ಣ ಮತ್ತೆ ಆಕಾರ ಮತ್ತೆ ಮಾರುಕಟ್ಟೆ ಹಂತದಲ್ಲೂ ಸಹ ನಾವು ವರ್ಗೀಕರಣ ಮಾಡಬೇಕು. ಈಗ ನಾವು ವರ್ಗೀಕರಣ ಮಾಡಿ ಆಯ್ತು, ಮುಂದಿನ ಹಂತ ಪ್ರಾಯಶಃ ಸಾಗಾಣಿಕೆ. ಈ ಸಾಗಾಣಿಕೆ ಹಂತದಲ್ಲಿ ಯಾವೆಲ್ಲ
ಕ್ರಮಗಳನ್ನ ನಮ್ಮ ರೈತರು ಅನುಸರಿಸಬೇಕು. ಸಾಗಾಣಿಕೆ ಅಂತ ಹೇಳಿದ್ರೆ ನಾವು ಏನು ಕೊಯ್ಲು ಮಾಡಿದ್ಮೇಲೆ ಅದನ್ನ ಮಾಗಿಸುವ ಒಂದು ಜಾಗಕ್ಕೆ ತಲುಸ್ಬೇಕಾದ್ರೆ ಆದಷ್ಟು ಕ್ರೇಟ್ಗಳನ್ನ ಬಳಸ್ಕೋಬೇಕಾಗುತ್ತೆ. ಕ್ರೇಟ್ಗಳಲ್ಲಿ ಹಣ್ಣುಗಳನ್ನ ಕಾಯಿಗಳನ್ನ ತುಂಬಿ ನಂತರ ಅದನ್ನ ನಾವು ಮಾಗಿಸುವ ಒಂದು ಕೇಂದ್ರಕ್ಕೆ ಸಾಗಾಣಿಕೆ ಮಾಡೋದು ಸೂಕ್ತ. ಯಾಕಂತ ಹೇಳಿದ್ರೆ ಏನು ದೊಡ್ಡ ದೊಡ್ಡ ಚೀಲಗಳಲ್ಲಿ ಹಣ್ಣುಗಳಿಗೆ ಗುಣಮಟ್ಟ ಕಡಿಮೆ ಆಗುತ್ತೆ. ಈಗ ನಾವು ಪ್ರಮುಖವಾದ ಪ್ರಶ್ನೆಗೆ ಬರ್ತಾ ಇದ್ದೇವೆ, ಮಾಗಿಸುವುದು. ಪ್ರಾಯಶಃ ಇದು ನಮ್ಮ ಗ್ರಾಹಕರಿಗೂ ಇದ್ರ ಬಗ್ಗೆ ಎಲ್ಲೊಂದ್ ಕಡೆ ಹೆಚ್ಚಿನ ಅವಗಾಹನೆ, ಒಂದು ಅರಿವು ಮೂಡಬೇಕಾಗ್ತದೆ. ಇನ್ನು ನಾವು ಕೃಷಿಕರಿಗೆ ಬೇಕಾಗುತ್ತೆ ಯಾವ ರೀತಿ ವೈಜ್ಞಾನಿಕವಾಗಿ ಹಣ್ಣನ್ನು ಮಾಗಿಸಬೇಕು. ಈಗ ಹಣ್ಣಿನ ವೈಜ್ಞಾನಿಕವಾಗಿ ಹಣ್ಣು ಯಾವ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಮೊದಲು ನಾವು ಇಂದಿನ ಒಂದು ಸಾಂಪ್ರದಾಯಿಕ ಪದ್ಧತಿ ಏನು, ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ಪೌಡರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಕ್ಯಾಲ್ಸಿಯಂ ಕಾರ್ಬೈಡ್ ಪೌಡರ್ ಅನ್ನು ಬಳಸಿ ಹಣ್ಣು ಮಾಡ್ತಾ ಇದ್ರು, ಅದು ಈಗ ನಿಷೇಧ. ನಮ್ಮ ಭಾರತ ಸರ್ಕಾರ ಅದನ್ನು ನಿಷೇಧ ಮಾಡಿದ್ರೆ ಇದು ಸುರಕ್ಷಿತ ಅಲ್ಲ, ಸುರಕ್ಷತೆ ಅಲ್ಲ. ಯಾಕೆ ಸುರಕ್ಷಿತ ಅಲ್ಲ ಅಂತ ಹೇಳಿದ್ರೆ, ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅಲ್ಲಿ ಹಲವಾರು ರಾಸಾಯನಿಕ ಅಂಶಗಳಿದಾವೆ, ಅದರಲ್ಲಿ ಆರ್ಸೆನಿಕ್ ಹೈಡ್ರೈಡ್ ಮತ್ತೆ ರಂಜಕದ ಹೈಡ್ರೈಡ್ ಈ ರೀತಿ ಒಂದು ಹಾನಿಕರಕ ರಾಸಾಯನಿಕ ಅಂಶಗಳಿದ್ದಾವೆ. ಇವು ಏನ್ ಮಾಡ್ತಾವೆ ಅಂದ್ರೆ, ನಾವು ಅದನ್ನ ಮನುಷ್ಯರು ಸೇವನೆ ಮಾಡಿದಾಗ, ಅದರಲ್ಲೂ ಚಿಕ್ಕ ಮಕ್ಕಳು ಸೇವನೆ ಮಾಡಿದಾಗ ಅನೇಕ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳು, ಹಾಗಾಗಿ ಚರ್ಮ ಕಾಯಿಲೆಗಳು ಮುಂಜಾಗ್ರತೆಗೆ ನಾವು ವಹಿಸಬೇಕಾಗುತ್ತೆ ಅಂತ ಇದೀಗ ಒಂದು ಕರೆ ಇದೆ. ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಕಲ್ಲಪ್ಪ ಅವ್ರ, ಪ್ರಶ್ನೆ ಕೇಳಿ. ಹಣ್ಣು ಕಾಯಿ ಹಣ್ಣಿಗೆ ಬಂದರ ನಾವು ಗುರುತು ಮಾಡ್ಕೊಳೋದು ಹೆಂಗೆ ಸರ್? ಅದು ಅದೇ ಯಾವ ರೀತಿ ಚರ್ಚೆ ಮಾಡಿದ್ವಿ. ನಮ್ಮ ಚನ್ನಪಟ್ಟಣ ಭಾಗದಲ್ಲಿ ಹೆಚ್ಚಿಗೆ ಇರತಕ್ಕಂಥದ್ದು ಬಾದಾಮಿ ಮತ್ತೆ ರಸ್ಪುರಿ, ಸ್ವಲ್ಪ ಸೇಂದೂರ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ. ಹಾಗಾಗಿ ಅವರು ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಬಾದಾಮಿಗೆ ಸೂಕ್ತ ಅಂತ. ಬಾದಾಮಿಗೆ ಬಾದಾಮಿ ಕಾಯಿ ಏನಂತ ಈಗೇನು ಹೇಳಿದಾಗೆ, ಅದರ ಕಾಯಿಯ ಭುಜಗಳು ಏನಿದಾವೆ ಅವು ಉಬ್ಬುತ್ತವೆ, ಕಾಯಿಯ ಭುಜಗಳು ಉಬ್ಬುತ್ತವೆ. ಆಮೇಲೆ ಆ ಕಾಯಿಯ ಮೇಲೆ ಸಣ್ಣ ಸಣ್ಣ ಲೆಂಟಿ ಸೆಲ್ಸ್ ಅಂತ ಏನಂದ್ವಿ, ಅಥವಾ ಸಣ್ಣ ಸಣ್ಣ ರಂಧ್ರ ಗಮನಿಸಿದ ಮೇಲೆ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಆ ರಂಧ್ರಗಳು ತುಂಬಾ ಅಗಲವಾಗಿರ್ತವೆ. ಆಮೇಲೆ ತೊಟ್ಟು ಕಾಯಿ ಅಂಟ್ಕೊಂಡಿರ್ತಕ್ಕಂಥ ತೊಟ್ಟಿನ ಭಾಗ ತಗ್ಗು ಬೀಳ್ತದೆ. ಅಲ್ಲಿ ನೀವು ಸಾಮಾನ್ಯವಾಗಿ ಚೆನ್ನಾಗಿ ಬಲತಿರೋ ಕಾಯಿನ ನೀವು ಸುಮ್ಮನೆ ಟಚ್ ಮಾಡಿದ್ರು ಅದು ಬಿದ್ದೋಗೋ ಒಂದು ಪ್ರಮೇಯ ಇರ್ತದೆ. ಅಥವಾ ನೀವು ಒಂದೆರಡು ಕಾಯಿನ ನಾವು ಕಟಾವ್ ಮಾಡಿ ಅದನ್ನ ಕಟ್ ಮಾಡಿ ತಿರುಳು ನೋಡೋದಾದ್ರೆ ಅದು ನಾವು ಏನು ಹಸಿರು ಹಳದಿ ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಇವೆಲ್ಲ ಗುಣಲಕ್ಷಣಗಳು ಇದ್ದಿದ್ದಲ್ಲಿ ಇದು ಪಕ್ವವಾದ ಹಣ್ಣು, ಕೊಯ್ಲಿಗೆ ಸೂಕ್ತ ಅಂತ ಹೇಳಿ. ಈಗ ತಾವು ಹೇಳ್ತಾ ಇದ್ರಿ ಎಲ್ಲೋ ಒಂದ್ ಕಡೆ ನಾವು ರಾಸಾಯನಿಕಗಳ ಬಳಕೆ ಮಾಡಬಾರ್ದು ಅಂತೇಳಿ, ಯಾವ ಸೂಕ್ತ ವಿಧಾನದಿಂದ ನಾವು ಇದನ್ನ ಮಾಗಿಸ್ಬೇಕು? ಹಾಗಾಗಿ ಇದನ್ನ ನಾವು ಏನು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಿಷೇಧ ಮಾಡಿದೆ ಅದನ್ನ ಬಳಕೆ ಮಾಡಬಾರ್ದು. ಹಾಗೆ ಪರ್ಯಾಯವಾಗಿ ನಾವು ಎಥಿಲೀನ್ ಅಥವಾ ಎಥಿರಲ್ ಅಂತ ಮಾರುಕಟ್ಟೆಯಲ್ಲಿ ನಾವು ವೈಜ್ಞಾನಿಕ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಲಭ್ಯ ಇದೆ. ಎಥಿಲೀನ್ ಬಳಸಿ ನಾವು ಈ ಒಂದು ಮಾವಿನ ಹಣ್ಣನ್ನು ಹಣ್ಣು ಮಾಡಬಹುದು. ಪ್ರಾಯಶಃ ನಮ್ಮ ಗ್ರಾಹಕರಿಗೆ ಒಂದು ಪ್ರಶ್ನೆ ಬರಬಹುದು, ಎಥಿಲೀನ್ ಇದು ನಮಗೆ ಆರೋಗ್ಯಕ್ಕೆ ಏನು ಹಾನಿ ಮಾಡಲ್ಲ? ಹೌದು ಹೌದು, ಇದು ನೋಡಿ, ಯಾಕಂದ್ರೆ ಎಥಿಲೀನ್ ಅನ್ನೋದು ಇದು ಒಂದು ಪ್ರಚೋದಕ. ನೈಸರ್ಗಿಕವಾಗಿ ಗಿಡದಲ್ಲೇನೆ ನಾವು ಈಗ ಕಾಯಿನ ಬಲಿತಿರ್ತಕ್ಕಂಥ ಕಾಯಿನ ಕಟ್ ಮಾಡಿ ಒಂದು ನಾವು ಹಣ್ಣಿಗಿಟ್ರೆ ಅದು ನೈಸರ್ಗಿಕವಾಗಿ ಹಣ್ಣಾಗ್ತದೆ. ಹಣ್ಣಾಗೋ ಸಮಯದಲ್ಲಿ ಸಹ ಈ ಅದರಲ್ಲೇನೆ ಈ ಎಥಿಲೀನ್ ಅಂಶ ಉತ್ಪಾದನೆ ಆಗ್ತದೆ ಕಾಯಿಯಲ್ಲಿ, ಆ ಉತ್ಪಾದನೆ ಆಗಿ ಹಣ್ಣಾಗೋದಕ್ಕೆ ಅನುಕೂಲ ಮಾಡ್ತಕ್ಕಂಥ ನೈಸರ್ಗಿಕ ಒಂದು ಕ್ರಿಯೆಯಲ್ಲಿ ಎಥಿಲೀನ್ ಈಗಾಗಲೇ ಕೆಲಸ ಮಾಡ್ತಕ್ಕಂಥದ್ದು. ಅದೇ ಎಥಿಲೀನ್ ನಾವು ಕೃತಕವಾದ ಎಥಿಲೀನ್ ಅನ್ನ ಬಳಸಿಕೊಂಡು ನಾವು ಯಾವುದೇ ಎಥಿಲೀನ್ ಏನು ನಾವು ಕಾಯಿಗಾಗಲಿ ಸಿಂಪರಣೆ ಮಾಡೋದಾಗ್ಲಿ ಅಥವಾ ಯಾವುದೇ ಪ್ರಚೋದಕ ಪ್ರಚೋದಕ ಅಷ್ಟೇನೆ, ಯಾವ್ದು ರಾಸಾಯನಿಕ ಅಲ್ಲ ಅಲ್ಲ. ಈ ರೀತಿ ಯಾವ್ದೋ ಒಂದು ರೀತಿ ಅನುಮಾನ ನಮ್ಮ ಇಲ್ಲ, ಯಾವುದೇ ಸಂಶಯ ಅದರಲ್ಲಿ ಸಂಶಯವಿಲ್ಲ. ಯಾವುದೇ ಹಾನಿಕರ ಅಲ್ಲ ಮತ್ತೆ ಇದು ಸುರಕ್ಷಿತನೂ ಸಹ, ಸುರಕ್ಷಿತವಾಗಿ ಹಣ್ಣು ಮಾಡಿಸುವ ಒಂದು ವಿಧಾನ ಸಹ. ಎಥಿಲೀನ್ ಬಳಕೆ ಮಾಡಿ ಯಾವ ರೀತಿ ಹಣ್ಣು ಮಾಡಬೇಕು? ಈಗ ನಾವು ನೋಡೋದಾದ್ರೆ ಎಥಿಲೀನ್ ಅನ್ನೋದು ಮಾರುಕಟ್ಟೆಯಲ್ಲಿ ಎಲ್ಲ ಸಣ್ಣ ಸಣ್ಣ 100 ಮಿಲಿ ಅಥವಾ 200 ಮಿಲಿ ಸಿಗ್ತದೆ. ಆಮೇಲೆ ಕೆಲವು ಈಗ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ನಮಗೇನು ಸೆಂಟ್ ಬಾಟಲ್ಸ್ ಬರ್ತಾವಲ್ಲ, ಆ ರೀತಿ ನಾವು ಡಿಒ ಸ್ಪ್ರೇಸ್ ಬರ್ತಾವಲ್ಲ, ಆ ರೀತಿ ಬಾಟಲ್ಸ್ ಅಲ್ಲೂ ಸಹ ಈ ಒಂದು ಎಥಿಲೀನ್ ಗ್ಯಾಸ್ ರೂಪದಲ್ಲಿ ಸಿಗ್ತಕ್ಕಂಥದ್ದು, ಗ್ಯಾಸ್ ರೂಪದಲ್ಲಿ ಸಿಗ್ತದೆ. ಈ ರೀತಿ ಗ್ಯಾಸ್ ರೂಪದಲ್ಲಿ ಸಿಗೋದ್ರ ಅಲ್ಲದೇನೆ ಕೆಲವು ಕಮರ್ಷಿಯಲ್ ಆಗಿ ಕೆಲವು ರೈಪನಿಂಗ್ ಚೇಂಬರ್ಸ್ ಅಲ್ಲಿ ಮಾಡ್ತಾರೆ. ನಾವು ದೊಡ್ಡ ಮಟ್ಟದಲ್ಲಿ ಈಗ ಸಣ್ಣ ಪುಟ್ಟ ಸಣ್ಣ ಮತ್ತು ಮಧ್ಯಮ
ಮಾಡೋದಾದ್ರೆ ಈ ಒಂದು ಎಥಿಲೀನು ಮತ್ತೆ ಈ ಕಾಸ್ಟಿಕ್ ಸೋಡಾ ಎರಡನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆ ನಮ್ಮ ಮನೆಯಲ್ಲಿ ಅಥವಾ ಸಣ್ಣ ಒಂದು ಸಣ್ಣ ಒಂದು ಕೊಠಡಿನಲ್ಲಿ ಆಗ್ಬೋದು, ಅಥವಾ ಈಗ ಕೆಲವು ಸಣ್ಣ ಅವರು ಟೆಂಟೇ ಮಾಡ್ಕೋಬಹುದು. ಮಾಗಿಸುವ ಟೆಂಟ್ಗಳನ್ನೇ ರೈತರೇ ಮಾಡ್ಕೋಬಹುದು ಅಥವಾ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಆ ಟೆಂಟ್ ಯಾವ ರೀತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಟೆಂಟ್ ಸಿಗ್ತಕ್ಕಂಥದ್ದು. ಆ ಪ್ಲಾಸ್ಟಿಕ್ ಟೆಂಟ್ ಅಲ್ಲಿ ನಾವು ಒಂದು ಸುಮಾರು ಈ ಒಂದು 1.6 ಆ ಗಾತ್ರದಲ್ಲಿ ಅಥವಾ ಆ ಒಂದು ಗಾತ್ರದಲ್ಲಿ 1 ಟನ್ ಇರ್ತಕ್ಕಂಥ ಹಣ್ಣುಗಳನ್ನ ಆ ಟೆಂಟ್ ಅಲ್ಲಿ ಇಟ್ಟು ನಾವು ಯಾವ ರೀತಿ ಎತ್ತರೆಲ್ಲು ಮತ್ತೆ ಕಾಸ್ಟಿಕ್ ಸೋಡಾ ಯಾವ ಪ್ರಮಾಣದಲ್ಲಿ ಬಳಸಬೇಕಂದ್ರೆ ಕೊಠಡಿ ಆಗ್ಬೋದು ಅಥವಾ ಒಂದು ಆ ಟೆಂಟ್ ಆಗ್ಬೋದು, ಪ್ರತಿ ಒಂದು ಕ್ಯೂಬಿಕ್ ಮೀಟರ್ ಅಂತ ಹೇಳ್ತೀವಿ 3 ಘನ ಅಡಿಗೆ 2 ಮಿಲಿ ಎತ್ತರೆಲ್ಲು ಮತ್ತೆ 1/2 ಗ್ರಾಂ ಕಾಸ್ಟಿಕ್ ಸೋಡಾ ಬಳಕೆ ಮಾಡಬೇಕಾಗುತ್ತೆ. ಅದನ್ನ ಈಗ ಟೆಂಟ್ ಅಲ್ಲಿ ಈಗಾಗಲೇ ನೀವು ಚಿತ್ರದಲ್ಲಿ ನೋಡಿದಾಗೆ ಆ ಟೆಂಟ್ ಅಲ್ಲಿ ಕ್ರೇಟ್ಸ್ ಇಡ್ತೀವಿ ಅಥವಾ ರೂಮ್ ಅಲ್ಲಿ ನಾವು ಕೊಠಡಿಯಲ್ಲಿ ಕ್ರೇಟ್ಸ್ ನ ಜೋಡಿಸ್ತೀವಿ. ಜೋಡಿಸಾದ್ಮೇಲೆ ಅದರ ಗಾತ್ರ ಗೊತ್ತಾಗ್ತದೆ ನಾವು ಎಷ್ಟು ಗಾತ್ರ ಇದೆ ಆ ಟೆಂಟ್ ದಾಗ್ಬೋದು ಅಥವಾ ಕೊಠಡಿದಾಗ್ಬೋದು. ಆ ಗಾತ್ರದ ಅನುಗುಣವಾಗಿ 2 ಮಿಲಿ 1 ಘನ ಮೀಟರ್ ಬಳಕೆ ಮಾಡ್ಕೋಬೇಕು. ಇದೀಗ ಒಂದು ಕರೆ ಇದೆ, ಕೆಆರ್ ನಗರದಿಂದ ಸಿದ್ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ಸಿದ್ಲಿಂಗಪ್ಪ ಅವರು ನಮಸ್ಕಾರ. ನಮಸ್ಕಾರ ಸಿದ್ಲಿಂಗಪ್ಪ ಅವರು, ಪ್ರಶ್ನೆ ಕೇಳಿ. ಮೊದ್ಲೆಲ್ಲ ನೆಲ್ಲೂರಲ್ಲಿ ನಾವು ಅದೇ ಮಾಗಿದ ಹಣ್ಣನ್ನ ತಂದು ನೆಲ್ಲೂರಲ್ಲಿ ದೊಡ್ಡ ದೊಡ್ಡ ಮಂಗ್ರಿ ಒಡೆದಿಟ್ಬಿಟ್ಟು ಹಣ್ಣು ಮಾಡ್ತಾ ಇದ್ದು ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ. ಅದು ಯಾವ ರೀತಿ ಏನು ಹಾನಿಕರ ಅಲ್ಲ ಅಂತ ನನಗನ್ಸುತ್ತೆ, ಯಾಕೆಂದ್ರೆ ಅದು ಹುಲ್ಲು, ಅದರಿಂದ ಹಣ್ಣು ಚೆನ್ನಾಗಿ ರುಚಿಯಾಗಿರುತ್ತೆ, ಯಾವ ಒಂದು ಕೆಮಿಕಲ್ಸ್ ಇರಲ್ಲ, ರುಚಿಯಾಗಿರುತ್ತೆ ಅಂತ ನನ್ನ ಆತರ ನಾವು ಮಾಡೋದು ಒಳ್ಳೇದನ್ನೋದಕ್ಕಿಂತ ಹೌದು ನೈಸರ್ಗಿಕವಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಯಾಕೆಂತ ಹೇಳಿದ್ರೆ ನಾವು ಒಂದು ಉತ್ತಮ ಗುಣಮಟ್ಟದ ಕಾಯಿಗಳನ್ನು ನಾವು ಮಾರುಕಟ್ಟೆಯಲ್ಲಿ ಈಗ ನಮ್ಮ ಅದರ ಒಂದು ಅಟ್ರಾಕ್ಷನ್ ಅಂತೀವಿ, ಅದರ ಒಂದು ನಮ್ಮ ಆಕರ್ಷಣೆ, ಆಕರ್ಷಕವಾದ ಒಂದು ಕಾಯಿಗಳನ್ನು ಮಾಡ್ಬೇಕಂದ್ರೆ ಈ ವಿಧಾನದಲ್ಲೇ ಮಾಡ್ಬೇಕು. ಅವ್ರು ಮಾಡ್ತಿರೋದು ಸಣ್ಣ ಪ್ರಮಾಣದಲ್ಲಿ ಅಥವಾ ಮನೆ ಮಟ್ಟದಲ್ಲಿ ಹಳೆ ಪದ್ಧತಿ, ಹುಲ್ಲು ಸಿಗಬೇಕು, ಹುಲ್ಲು ಸಿಗಬೇಕು. ಜೊತೆಗೆ ನೀವು ಹುಲ್ಲನ್ನು ಹಾಕಿದಾಗ ಹೆಚ್ಚಿಗೆ ಸಮಯ, ಈಗ ನಾವು ಈ ಎತ್ತಲೆಯನ್ನು ಬಳಸಿ ಹಣ್ಣು ಮಾಡೋದಾದ್ರೆ 4-5 ದಿನಕ್ಕೆ ಹಣ್ಣಾಗ್ತದೆ. ಇವರು ಏನು ನೆಲ್ಲುಲ್ಲು ಬಳಸಿ ಮಾಡಿದಾಗ ಏನಾಗುತ್ತಂದ್ರೆ 7 ದಿವಸ ಆಗ್ಬೋದು, 8 ದಿವಸ ಆಗ್ಬೋದು, 10 ದಿವಸ ಆಗ್ಬೋದು. ತದನಂತರ ಈ 7-8 ದಿವಸ 10 ದಿವಸ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಅದರಲ್ಲಿ ನೀರಿನ ಅಂಶ ಆವಿಯಾಗಿ ಹೋಗ್ತಕ್ಕಂಥದ್ದು, ಅದರ ತೂಕ ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಕಾಯಿಗಳು ಸುಕ್ಕು ಬರ್ತಕ್ಕಂಥದ್ದು, ಹಣ್ಣುಗಳು ಸುಕ್ಕು ಬರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾಂಪ್ರದಾಯಿಕ ವಿಧಾನಕ್ಕಿಂತ ತಾವು ಹೇಳ್ತಾ ಇರೋದು ಹೆಚ್ಚು ಸೂಕ್ತ, ವೈಜ್ಞಾನಿಕವಾಗಿ ಇದು ಬಹಳ ಸೂಕ್ತ. ಇದು ಪರ್ಯಾಯವಾಗಿ ಈಗಾಗಲೇ ಕಾರ್ಬೈಡ್ ಬಿಟ್ಟು ಮತ್ತೆ ಈ ಒಂದು ನೆಲ್ಲುಲ್ ಬಿಟ್ಟು ಈ ಒಂದು ಎಥಿಲೀನ್ ಬಳಸಿ ಕಾಸ್ಟಿಕ್ ಸೋಡಾ ಬಳಸಿ ಹಣ್ಣು ಮಾಡೋದು ಬಹಳ ಸೂಕ್ತ. ಇನ್ನೊಂದು ಪ್ರಶ್ನೆ, ಈಗ ಏನಾಗುತ್ತೆ ನಮ್ಮ ಗ್ರಾಹಕರು ಮಾರುಕಟ್ಟೆಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಗುರುತಿಸಬೇಕು ಈ ಹಣ್ಣು ವೈಜ್ಞಾನಿಕವಾಗಿ ಹಣ್ಣಾಗಿದೆಯೋ ಅಥವಾ ಎಲ್ಲಾದರೂ ರಾಸಾಯನಿಕ ಬಳಕೆ ಆಗಿದೆಯೋ ಅನ್ನೋದನ್ನ ಯಾವ ರೀತಿ ಅವ್ರು ಗುರುತಿಸಬಹುದು? ಈಗ ರಾಸಾಯನಿಕ ಅಂತ ಹೇಳಿದ್ರೆ ಎರಡೇ, ಒಂದು ಕಾಸ್ಟಿಕ್ ಸೋಡಾ ಮತ್ತೆ ನಮ್ಮಲ್ಲಿ ಇನ್ನೊಂದು ಎಥಿಲೀನ್ ಬಳಸಿ. ಈ ಕಾಸ್ಟಿಕ್ ಸೋಡಾ ಬಳಸಿದರೆ ಅನ್ನೋದನ್ನ ಯಾವ ರೀತಿ ಗ್ರಾಹಕರು ಅದನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ, ನಾವು ಒಂದು ಮಾರುಕಟ್ಟೆಗೆ ಹೋದ ತಕ್ಷಣ ಅಲ್ಲಿ ಒಂದು ಹಣ್ಣು ಮಾಗಿಸಿದ ಹಣ್ಣು ಒಂದು ಇದರಲ್ಲಿ ಇಟ್ಕೊಂಡಿರ್ತಾರೆ ಆ ಶಾಪಲ್ಲಿ. ಅವನು ಹಣ್ಣು ತಗೊಂಡು ಒಂದು ಅಥವಾ 2 ಹಣ್ಣು ತಗೊಂಡು ನಾವು ಮೂಗಿನ ಹತ್ರ ನಾವು ಸ್ವಲ್ಪ ಕ್ಷಣದಲ್ಲೇ ವಾಸನೆ ನೋಡಿದಾಗ ನಿಮಗೆ ಎಲ್ಲೋ ಮಾವಿನ ವಾಸನೆ ಬರೋದಿಲ್ಲ. ಕಾರ್ಸಿಯಂ ಕಾರ್ಬೈಡ್ ಆದಾಗ ಮಾವಿನ ವಾಸನೆ ಬರೋದಿಲ್ಲ, ನಮಗೇನು ಸುಗಂಧ ಬರಬೇಕು ಅದು ಬರೋದಿಲ್ಲ, ನಿಮ್ಗೆ ಎಲ್ಲೋ ಸ್ವಲ್ಪ ಹುಳಿ ವಾಸನೆ ಬರ್ತಕ್ಕಂಥದ್ದು ವಾಸವಾಗ್ತದೆ. ದಯವಿಟ್ಟು ಗ್ರಾಹಕರು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನೀವು ನಾವು ಒಂದು ಕ್ಷಣದಲ್ಲಿ ಹಿಂಗೆ ನಾವು ಮೂಗತ್ರ ತಗೊಂಡೋದಾಗ ಆ ಮಾವಿನ ಸ್ವಾದ ಇರೋದಿಲ್ಲ, ಹಣ್ಣಿನ ಸ್ವಾದ ಬಂದ ತಕ್ಷಣ ಇದೆಲ್ಲ ಒಂದ್ ಕಡೆ ಸುರಕ್ಷಿತವಾಗಿ. ಹೌದು, ಈ ಎಥಿಲೀನ್ ಬಳಸಿದಾಗ ಆಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಆ ಕೆಲವರು ಏನು ಕಾರ್ಬೈಡ್ ನ ಕಾಯಿ ಮೇಲೆ ಉದುರಿಸಿ ಹಣ್ಣು ಮಾಡಿರ್ತಕ್ಕಂಥದ್ದು, ನೀವು ಕಾಯಿನ ಹಿಂಗೆ ಸ್ವಲ್ಪ ನಾವು ಒರೆಸಿ ಅಥವಾ ಸೌರ ನೋಡಿದ್ರೆ ಅದರಲ್ಲಿ ನಿಮ್ಗೆ ಸಣ್ಣ ಸಣ್ಣ ಪೌಡರ್ ನಿಮ್ಮ ಕೈಗೆ ಅಥವಾ ಬೆರಳಿಗೆ ಭಾಸ ಆಗ್ತದೆ, ಅದು ಕಾರ್ಬೈಡ್ ಇರ್ತಕ್ಕಂಥ. ಎಲ್ಲ ಒಂದ್ ಕಡೆ ನಮ್ಮ ಕೃಷಿಕರು ಈ ಒಂದು ಮಾರಾಟ ಮಾಡಿದ ನಂತರ ಯಾವ್ದೋ ಹಂತದಲ್ಲಿ ಈ ಹಣ್ಣು ಮಾಗಿಸುವವರು ಈ ರೀತಿಯ ಕ್ರಮಗಳನ್ನು ಅನುಸರಿಸಿ ಗ್ರಾಹಕರ ಮಟ್ಟದಲ್ಲಿ ಈ ತೊಂದರೆಗಳು ಆಗ್ಬಹುದು. ಹಾಗಾಗಿ ಗ್ರಾಹಕರು ಸಹ ಎಚ್ಚೆತ್ತುಕೊಂಡು ಈ ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಿ. ಹೌದು ಹೇಳಿ. ಇದ್ರ ಜೊತೆಗೆ ತಾವು ಹೇಳ್ತಾ ಇದ್ರೆ, ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು
ಮಾಡಬೇಕು ಅನ್ನೋದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಅಂತ ಹೇಳಿದ್ರೆ ಈಗ ಏನು ವಾಣಿಜ್ಯ ಮಾಡ್ತಾ ಅವ್ರ ಸಣ್ಣ ಸಣ್ಣ ನಾವು ಏನು ಮಾಗಿಸುವ ಘಟಕಗಳನ್ನ ಮಾಡ್ಕೊಳ್ತಾ ಹವಾನಿಯಂತ್ರಣ ಸರ್ ಈ ಹವಾನಿಯಂತ್ರಣ ಕೊಠಡಿಗಳಲ್ಲಿ ಈ ಒಂದು ನಮ್ಮ ಮಾಗಿಸುವ ವಿಧಾನ ಅಲ್ಲಿ ಹವಾನಿಯಂತ್ರಣ ಕೊಠಡಿಗಳಲ್ಲಿ ಏನಂತ ಹೇಳಿದ್ರೆ ನಿಮಗೆ ತುಂಬಾ ನಮ್ಮ ಅಲ್ಲಿ ಕೊಠಡಿಯಲ್ಲಿ ತುಂಬಾ ನಮ್ಮ ತಾಪಮಾನ ಕಡಿಮೆ ಇರತಕ್ಕಂಥದ್ದು ಸಾಮಾನ್ಯವಾಗಿ 23-24 ಡಿಗ್ರಿ ಅಲ್ಲಿ ಉಷ್ಣಾಂಶ ನೋಡ್ಕೊಳ್ತಾರೆ. ಆದ ನಂತರ ಆ ಒಂದು ಏರ್ ಸರ್ಕ್ಯುಲೇಷನ್ ಅಂತೀವಿ ಗಾಳಿ ಹೊಡಕೆನ ಹೆಚ್ಚಿಗೆ ಇರತಕ್ಕಂಥದ್ದು. ತದ ನಂತರ ಅಲ್ಲಿ ಎಥಿಲಿನ್ ಯಾವ ರೀತಿ ಅಲ್ಲಿಗೆ ಆ ಕೊಠಡಿಗೆ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಸಿಲಿಂಡರ್ಸ್ ಈಗ ಎಥಿಲಿನ್ ಗ್ಯಾಸ್ ರೂಪದಲ್ಲಿ ಸಿಕ್ತಕ್ಕಂಥದ್ದು ಸಿಲಿಂಡರ್ ರೂಪದಲ್ಲಿ ಸಿಕ್ತಕ್ಕಂಥದ್ದು ಸಿಲಿಂಡರ್ ದೊಡ್ಡ ಮಟ್ಟದಲ್ಲಿ ಬಳಕೆ. ಹೌದೌದು ಸರ್, ಈಗ ನಾವೇನು ನಮ್ಮ ಅನಿಲ ಗ್ಯಾಸ್ ಸಣ್ಣ ಸಣ್ಣದ ಒಂದು ಸಣ್ಣ ಬಾಟಲ್ ಅಂತ ಹೇಳಿ ಇದು ಸಿಲಿಂಡರ್ ರೂಪದಲ್ಲಿ ಬರುತ್ತೆ. ನಮ್ಮ ಚರ್ಚೆ ಮುಂದುವರೆಸೋಣ. ಇದು ಒಂದು ಕರೆ ಇದೆ ಚಿತ್ರದುರ್ಗದಿಂದ ಚಿದಾನಂದ ಅವರು ಕರೆ ಮಾಡಿದ್ದಾರೆ. ಚಿದಾನಂದ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಚಿದಾನಂದ್ ಸರ್. ಅದೇ ಸರ್, ನಾವು ಮಾವಿನಕಾಯಿ ಬೆಳೀತಾ ಇದ್ವಿ ಅವಾಗ್ಲಿ ಸರ್. ನಮ್ದು ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಸರ್, ಇವಾಗ ಅವಾಗೆಲ್ಲ ಕೆಮಿಕಲ್ ಎಲ್ಲ, ಇವಾಗ ಸ್ವಲ್ಪ ದಿವಸ ಮುಂಚೆ ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ಇದು ಮಾಡ್ತಿದ್ರು. ಮುಂಚೆ ಆದ್ರೆ ನೆಲ್ಲುಲಲ್ಲಿ ಹಾಕಿ ಹಣ್ಣು ಮಾಡ್ತಿದ್ರು. ಇವಾಗ ಆತರ ಏನ್ ಆಧುನಿಕ ಪದ್ಧತಿಯಲ್ಲಿ ಏನು ಮನುಷ್ಯರಿಗೆ ಏನು ಪ್ರಾಬ್ಲಮ್ ಆಗ್ದಂಗೆ ಯಾವ ರೀತಿ ಮಾವಿನ ಹಣ್ಣು ಹಣ್ಣು ಮಾಡಿ ಸುರಕ್ಷಿತವಾಗಿ ಮಾರ್ಕೆಟಿಗೆ ತರಿಸ್ಬೇಕು ಅನ್ನೋದೇ ಸರ್ ನಮ್ಮ ಪ್ರಶ್ನೆ. ಇಲ್ಲ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಅವ್ರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಎತ್ತರಿಯಲ್ಲಿ ಬಳಸಿದಾಗ ಏನಂತ ಹೇಳಿದ್ರೆ, ದಯವಿಟ್ಟು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ದಯವಿಟ್ಟು ಅವರ ದೂರವಾಣಿ ಸಂಖ್ಯೆ ನಾವು ಕೊಡ್ತೀವಿ, ನೀವು ಆನಂತರ ಅವ್ರನ್ನ ಸಂಪರ್ಕ ಮಾಡಿ. ಯಾಕಂದ್ರೆ ಸರ್, ಈಗ ಯಾಕಂದ್ರೆ ಎಥಿಲಿನ್ ಬಳಸಿದಾಗ, ಎಥಿಲಿನ್ ಮತ್ತೆ ಕಾಸ್ಟಿಕ್ ಸೋಡಾ ಬೆರೆಸಿದಾಗ ನಾವೆಲ್ಲೋ ಒಂದ್ ಕಡೆ ಆ ಟೆಂಟ್ ಅಲ್ಲಾಗ್ಲಿ ಅಥವಾ ಕೊಠಡಿಯಲ್ಲಾಗ್ಲಿ ಆ ಎಥಿಲಿನ್ ಮತ್ತೆ ಮಿಕ್ಸ್ ಮಾಡಿದ್ದನ್ನ ಒಂದು ದ್ರಾವಣವನ್ನ ಅಲ್ಲಲ್ಲಲ್ಲಿ ಇಡ್ತೀವಿ. ಅದು ಎಥಿಲಿನ್ ಗ್ಯಾಸ್ ಏನಿದೆ ಆ ಅನಿಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹಣ್ಣಿಗೆ ಈ ಒಂದು ರಾಸಾಯನಿಕ ನೇರ ಸಂಪರ್ಕ ಬರೋದೇ ಇಲ್ಲ. ಇದು ಬಹಳ ಮುಖ್ಯವಾದ. ಹೌದೌದು ಸರ್. ಹಾಗಾಗಿ ಇದು ಹೆಚ್ಚು ಸುರಕ್ಷಿತ. ಇದು ಏನು ನೈಸರ್ಗಿಕ ವಾತಾವರಣವನ್ನು ಅದು ಸೃಷ್ಟಿ ಮಾಡ್ತದೆ. ಆ ಎಥಿಲಿನ್ ಉತ್ಪಾದನೆ ಆದಂತ ಎಥಿಲಿನ್ ಕಾಯಿಗಳಿಗೆ ಒಂದು ಸಣ್ಣ ಒಂದು ಸಿಗ್ನಲ್ ಕೊಡ್ತಕ್ಕಂಥದ್ದು ಅಷ್ಟೇ. ಅದು ಪ್ರಚೋದನೆ ಮಾಡ್ತಕ್ಕಂಥದ್ದು. ಅದೇನು ಅಲ್ಲೇನು ಪ್ರಭಾವ ಬೀರುವುದಿಲ್ಲ, ಜಸ್ಟ್ ಒಂದು ಅಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು. ಬಹಳ ಸುರಕ್ಷಿತವಾದಂತಹ ಆರೋಗ್ಯಕರವಾದಂತಹ ವಿಧಾನ. ಹೌದೌದು, ದಯವಿಟ್ಟು ಇದನ್ನು ರೈತರು ಬಂದು ಪಾಲಿಸಬೇಕು. ಈಗ ತಾವು ಮಾತಾಡ್ತಾ ಇರ್ತಾ ಇದ್ದೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನಾವು ಹೋಗಿದ್ದೆ, ಅದರಲ್ಲಿ ಈಗ ಸಿಲಿಂಡರ್ಗಳು ಸಿಗುತ್ತೆ. ಇನ್ನೇನು ಸೌಲಭ್ಯಗಳು ಇರುತ್ತೆ ಅಲ್ಲಿ? ಎಥಿಲಿನ್ ಸಿಲಿಂಡರ್ ಗ್ಯಾಸ್ ನ ಹೊರಗಡೆ ಇರತಕ್ಕಂಥದ್ದು, ಅದಕ್ಕೆ ಕೆಲವು ರೆಗ್ಯುಲೇಟರಿ ಯೂನಿಟ್ ಬರತಕ್ಕಂಥದ್ದು. ಆ ಯೂನಿಟ್ ಏನಂದ್ರೆ, ಅದು ಈಗ ನಾವು ಸಾಮಾನ್ಯವಾಗಿ ಒಂದು ಮಾವು ಹಣ್ಣು ಮಾಡಬೇಕಾದ್ರೆ 100 PPM ಅಂತ ಹೇಳ್ತೀವಿ. 100 PPM ಅಷ್ಟು ನಾವು ಈ ಒಂದು ಅನಿಲ ಎಥಿಲಿನ್ ನಾವು ಸರಬರಾಜು ಅಥವಾ ಅದಕ್ಕೆ ಒದಗಿಸಬೇಕಾಗತ್ತಕ್ಕಂಥದ್ದು. ಆ ರೆಗ್ಯುಲೇಟರ್ ಅಲ್ಲೇ ನೀವು 100 PPM ಅಂತ ಅದನ್ನ ಸೆಟ್ ಮಾಡಿ ಅದನ್ನ ನಿಯಂತ್ರಣ ಮಾಡ್ಕೋಬಹುದು. ಇದು ಅಷ್ಟೇ, ನಾವು ಈ ಅನಿಲಕ್ಕೆ ಅಥವಾ ಎಥಿಲಿನ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ, ಉಪಚಾರ ಮಾಡಬೇಕಾದ್ರೆ ನಾವು ಏನೀಗ ಕೊಠಡಿಯಲ್ಲಾಗ್ಲಿ ಅಥವಾ ಟೆಂಟ್ ಅಲ್ಲಾಗ್ಲಿ 24 ಗಂಟೆ ಅಷ್ಟೇನೆ ಅದಕ್ಕೆ ನಾವು ಗಾಳಿ ಆಡದಂತೆ ಮುಚ್ಚಿಡಬೇಕು. ಸಣ್ಣ ಮಟ್ಟದಲ್ಲಿ ಮನೆ ಮಟ್ಟದಲ್ಲಿ ಒಂದು ಪ್ಲಾಸ್ಟಿಕ್ ಟ್ರೇ ಇದೆ, ಒಂದು ಪ್ಲಾಸ್ಟಿಕ್ ಕ್ರೇಟ್ ಇದೆ, ಅದನ್ನ ಹಣ್ಣು ಮಾಡಬೇಕಾದಷ್ಟೇ ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಅದರಲ್ಲಿ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಒಂದು 1/2 mL ಬರತಕ್ಕಂಥದ್ದು ಅಥವಾ 1/4 gram ಒಂದು ಕಾಸ್ಟಿಕ್ ಸೋಡಾ ಹಾಕಿ ಗ್ಲಾಸ್ ಅಲ್ಲಿ ಇಟ್ಟು ಅದು ಹಣ್ಣು ಆಗ್ತಕ್ಕಂಥದ್ದು. ಆದ್ರೆ 24 ಗಂಟೆ ಮೇಲೆ ಏನಾದ್ರೂ ನೀವು ಅದನ್ನ ಕಟ್ಟಡಿ ಗಾಳಿ ಆಡದಂಗೆ ಇಟ್ಟರೆ ಮತ್ತದನಂತರ ಬೇರೆ ರೀತಿಯ ದುಷ್ಪರಿಣಾಮಗಳಾಗುತ್ತೆ, ರಾಸಾಯನಿಕ ಕ್ರಿಯೆಗಳು ಅಥವಾ ತುಂಬಾ ಬೆವರಿ ಕಾಯಿಗಳು ಬೆವರಿ ಮೆತ್ತಗಾಗತಕ್ಕಂಥದ್ದು. ಆಗ 24 ಗಂಟೆ ಅಷ್ಟು ನಾವು ಈಗ ಗಾಳಿ ಎಲ್ಲೊಂದ್ ಕಡೆ ಇತ್ರಲ್ಲಿ ಬಳಸೋದು ಸೂಕ್ತ, ಜೊತೆಗೆ 24 ಗಂಟೆ ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳಿ. ತದನಂತರ 24 ಗಂಟೆ ನಂತರ ಕ್ರೇಟ್ಗಳನ್ನ ಹೊರಗಡೆ ತೆಗೆದುಬಿಟ್ಟು ಮಾಮೂಲು ನೆರಳಲ್ಲಿ ಅಥವಾ ಕೊಠಡಿಯಲ್ಲಿ ಇರಿಸಿದ್ರೆ 3 ದಿನ 4 ದಿನ 3ನೇ ದಿನಾನೇ ಅದು ಏನು ಬಣ್ಣ ಬರಕ್ಕೆ ಪ್ರಾರಂಭ ಆಗ್ತದೆ. ಈಗ ತಾವು ಹೇಳಿದ್ದು ಕಟಾವು ಆದ ನಂತರ ಈ ಒಂದು ಎಲ್ಲ ಪ್ರಕ್ರಿಯೆ ಆಗಿ ಒಂದು 4-5 ದಿನಕ್ಕೆ ಹಣ್ಣಾಗ ಒಂದು ಸಾಧ್ಯತೆ ಇದೆ. ಹೌದೌದು ಸರ್. ಒಂದು ಬಾರಿ ಹಣ್ಣು ಆದ ನಂತರ ಮತ್ತೆ ವರ್ಗೀಕರಣ ಮಾಡಬೇಕು. ಮತ್ತೇನೆ ಈಗ ಯಾಕಂತ ಹೇಳಿದ್ರೆ, ಅಲ್ಲಿ ಮತ್ತೆ ಏನಾದರೂ ಆ ಹಣ್ಣು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾತ್ರಕ್ಕೆ ಇನ್ನೊಂದು ಅದನ್ನು ನೋಡಿಕೊಂಡು ನಾವು ವಿವಿಧ ಹಂತದ ನಾವೇನು ತಳಿ ಅನುಗುಣವಾಗಿ ಅಥವಾ ಆ ಬಣ್ಣಕ್ಕೆ ಅನುಗುಣವಾಗಿ ನಾವು ವರ್ಗೀಕರಣ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಬಾದಾಮಿಗಾದರೆ 200-250 gram ಒಳ್ಳೆಯ ಅದು ಗ್ರೇಡ್ ಅಂತ ಹೇಳ್ತೀವಿ. ನಾವು ಮಲ್ಲಿಕಾಳದಾದರೆ 300-400 gram ಈ ರೀತಿ ಗಾತ್ರದ ಮೇಲೆ. ಮತ್ತೆ ಈಗ ಸ್ವಲ್ಪ ನಾವಿನ್ನ ತಡವಾಗಿ ಮಾರುಕಟ್ಟೆಗೆ
ಕಳಿಸ್ತೀವಿ ಅನ್ನೋದಾದ್ರೆ ಸುಮಾರು ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ಬಣ್ಣ ಅಲ್ಲಿ ಬಂದಿರತಕ್ಕಂಥ ಕಾಯಿಗಳನ್ನ ವರ್ಗಾವಣೆ ನಾವು ಮಾರ್ಕೆಟ್ಗೆ ರೈತ ಬಾಂಧವರೇ, ಇದುವರೆಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಮಾವಿನ ಹಣ್ಣಿನ ಕೊಯ್ಲೋತ್ತರ ಸಂಸ್ಕರಣೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ರೈತ ಬಾಂಧವರು ತಿಂದ ನಮ್ಮ ಹನುಮಂತರಾಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಸ್ಕಾರ ಸರ್.